ಪ್ರತಿಭಾವಂತ ಮಡಿವಾಳೆ ಪ್ರತಿಷ್ಠಾನದ ಉಪಕ್ರಮ. ನನದೀಯ ಶಿಕ್ಷಣ ಪ್ರೇಮಿ ಅಪ್ಪಾಸಾಹೇಬ್ ಮಡಿವಾಳೆ ಮತ್ತು ರಾಮಚಂದ್ರ ಮಡಿವಾಳೆ ಇವರ ಸಹಯೋಗದಲ್ಲಿ ನಡೆಯುತ್ತಿರುವ ಸೋನಾಬಾಯಿ ಮಡಿವಾಳೆ ಪ್ರತಿಷ್ಠಾನದ ವತಿಯಿಂದ ಪರಿಸರದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪ್ರಶಸ್ತಿ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಅವಧೂತ್ ಅವಟೆ ಪ್ರಮುಖ ಅತಿಥಿಯಾಗಿ ಉಪಸ್ಥಿತರಿದ್ದರು. ನನದೀಯ ಬಸವೇಶ್ವರ ಸಭಾ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮದಲ್ಲಿ 10ನೇ ಮತ್ತು 12ನೇ ತರಗತಿಯಲ್ಲಿ 80ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ಯಶಸ್ಸು ಪಡೆದ 20 ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ, ಸನ್ಮಾನ, ಚಿನ್ನ ಮತ್ತು ನಗದು ಬಹುಮಾನ ಕೊಟ್ಟು ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಅಪ್ಪಾಸಾಹೇಬ್ ಮಡಿವಾಳೆ ಇವರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಯಶಸ್ಸು ಸಾಧಿಸಿ ತಮ್ಮ ಕರಿಯರ್ ಮಾಡಿಕೊಂಡು ಸಮಾಜಕ್ಕೆ ಒಂದು ಮಾದರಿಯಾಗಿ ಮುಂದೆ ಬರಲಿ, ಈ ಉದ್ದೇಶಕ್ಕೆ ಪ್ರತಿಭಾ ಪ್ರಶಸ್ತಿ ಮುಖಾಂತರ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದೇವೆ ಎಂದರು. ಅದೇ ರೀತಿ ಈ ಕನ್ನಡ ಶಾಲೆಯ ಎಸ್ ಬಿ ಎಂ ಸಿ ಚೇರ್ಮನ್ ಸೊಲೆ ಅವರಿಗೆ ಅದನ್ನ ತುಂಬಾ. ಅದೇ ರೀತಿ ನಮ್ಮ ಹಿರಿಯರು ಗಂಗಾಧರ್ ಸಿಂಗ್ರೆ ಅವರಿಗೆ ಅದನ್ನ ತುಂಬಾ ಸ್ವಾಗತ. ಅದೇ ರೀತಿ ಯಾವತ್ತೂ ನಮ್ಮ ತಮ್ಮಲ್ಲಿದ್ದವರು ನನ್ನ ಧರ್ಮ ಪತ್ನಿ ಅರ್ಗಾಂಗಿನಿ ಅನುಸಯ ಮಡಿವಾಳೆ ಅವರಿಗೆ ಅದನ್ನ ತುಂಬಾ. ಅದೇ ರೀತಿ ನನ್ನ ಅಕ್ಕ ತಂದೆಯರು ರತ್ನಾಬಾಯಿ ಜಲಾಶ್ರಿ ಮತ್ತು ಚಂದ್ರ ಇವರಿಗೆ ಅವರು ಅದನ್ನು ಬಂದಿದ್ದಾರೆ. ಅದೇ ರೀತಿ ನನ್ನ ಮಗನಾದ ಜಯಶ್ರೀ ಸಿಂಧ್ರೆ ಮತ್ತು ಶಶಿ ಕಾರ್ಯಕ್ರಮ ಈ ಕಾರ್ಯಕ್ರಮ ಪೂರ್ತಿ ಕಾರ್ಯಗಳಿಸಿಕೊಳ್ಳಲು ಮುಂದಾದ ಕಾರ್ಯಕ್ರಮಗಳನ್ನು ನಮ್ಗೆ ನಡೆಸಲಿಕ್ಕೆ ಸಹಾಯ ಮಾಡುತ್ತಿದ್ದವರು ಕಾರಣ ಅವರು ಸರ್ ಅವರಿಗೆ ಅದನ್ನ ತುಂಬಾ ಬೆಳೆದ ಸ್ವಾಗತ. ಇಲ್ಲಿ ಬಂದಂತ ಎಲ್ಲ ಗ್ರಾಮಸ್ಥರು ಮತ್ತು ಈಗಾಗಲೇ ಎಷ್ಟೋ ಇತರ ಇಂಜಿನಿಯರ್ಸ್ ಇದ್ದಾರೆ, ಅವರು ಮತ್ತೆ ಲೈನವರು ಇದ್ದಾರೆ, ಅಣ್ಣಪ್ಪ ಪ್ರವೇಶದಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಂದರೆ ಅವರಿಗೆ ಅದನ್ನ ತುಂಬಾ ಬೆಳೆದ ಸ್ವಾಗತ. ಎಲ್ಲ ನನ್ನ ಅಕ್ಕ ತಂದೆಯರು ಅನ್ನ ತಮ್ಮಂದಿರು ತಾಯಂದರೆ ಇವರಿಗೆ ಅವ್ರನ್ನ ತುಂಬಾ ಬೆಳೆದ ಸ್ವಾಗತ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಲಿನಿ ಮಡಿವಾಳೆ, ರವೀಂದ್ರ ಅವಟೆ, ಮಹೇಶ್ ಪಾಟೀಲ್, ಚಂದ್ರಕಾಂತ್ ಅವಟೆ, ಮಲ್ಲು ಹವಾಲ್ದಾರ್, ಅಣ್ಣಪ್ಪ ರವಳು ಕೇದಾರಿ, ದುಂಡಪ್ಪ ಸುಳೆ, ಗಂಗಾಧರ್ ಶಿಂತ್ರೆ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಮಗೆ ಒಂದ್ ಸರಸ್ವತಿ ಶ್ಲೋಕ ಹೇಳ್ತೇನೆ, ಮಾತಾಡಕ್ ಬರಂಗಿಲ್ಲ, ನಾ ಬರೀ ಪಾಠ ಮಾಡೋದು, ನನಗ್ ಜಾಸ್ತಿ ಮಾತಾಡಕ್ ಬರಂಗಿಲ್ಲ, ಎಸ್ಪೆಷಲಿ ಆಫ್ಟರ್ ಸಚ್ ಎ ಪ್ರೋಗ್ರಾಮ್ ನನ್ ಹಾಡಕ್ ತುಷಾರಹಾರ ಧವಲ ಯಾ ಶುಭ್ರ ವಸ್ತ್ರಾಂಗಿತ ಯಾ ವೀಣಾವರದಂಡ ಮಂಡಿತ ಕರ ಯಾ ಶ್ವೇತ ಬ್ರಹ್ಮಚ್ಯುತ ಶಂಕರ ದೇವೈ ಸದಾ ವಂದಿತಾ ಪಾಲು ಸರಸ್ವತಿ ಭಗವತಿ ನಿಶೇಷ ಜಾಯ
ಅವರು ಕೇಳಲ್ಲ ನಾನು ಡಾಕ್ಟರ್ ಡಾಕ್ಟರ್ ಬರೋಲ್ಲಂತ ಹಣ ಇಲ್ಲಂತ ಅವ್ನು ಡಾಕ್ಟರ್ ಮೊದಲೇ ಡಾಕ್ಟರ್ ಆಗೋದಿತ್ತು. ಖರೇ ಅವನ ಬಿ ಕಾಮ್ ಹೋದ, ಬಿ ಕಾಮ್ ಆಗಿ ಚಲೋ ಮಾಡ್ಕೊಂಡು ಖರೆ ಅವಂದ ಡಾಕ್ಟರ್ ಆಗೋದಿಂಗೆ ಇದ್ರೂ ಅದು ಮಾಡಿ ಈಗ ಸ್ಕಾಲರ್ಶಿಪ್ ಅದಾವ, ಸಾಲ ತೆಗಿಯಕ್ ಬರ್ತೈತಿ ಶೈಕ್ಷಣಿಕ ಸಾಲ, ಮತ್ತ ನಿಮಗ ಕಡಿಮೆ ಆಗದ ಕಡಿಮೆ ಆಗಿದ್ರು ಕೈ ಇಡಾವ್ರು ಮತ್ತೆ ಆಗದಾರ ಈಗ ಹೌದು ಕೈ ಇಡಾಕ್ತಾ ಇರೋ ನಾನು ಮಹೇಶ್ ಕೈ ನಾನು ಹತ್ತ ಹದಿನೈದು ವರ್ಷದಿಂದ ನಾನು ಕೈ ಇಡಾಕ ತಯಾರೇನು ಕೈ ಹಿಡಿದೇನು ಅದ ನಮಗ್ ಸಂತೋಷ. ನಮಗ್ ಮತ್ತೆ ಮೇಲ ನೀವು ಯಶಸ್ವಿ ಆಗದ ನೂರ ಸಾಕು ನಮಗ್ ಮಾನ ಬೇಡ. ನೀವು ಡಾಕ್ಟರ್ ಆದ್ರಿ ಸಿ ಎ ಆದ್ರಿ ಬಿ ಎ ಮಾಡಲು ಶಿಕ್ಷಕ ಆದರೂ ನೀವ ಖುಷಿ ರೀ, ನಿಮ್ಮ ಜೀವನ ಸುಖವಾಗಿ ನಡೆದೈತಿ ಅಂದ್ರ ನಮ್ಗೆ ಸಾಕ ಅಷ್ಟ, ಬೇರೆ ಏನೂ ಬೇಡ. ಅದಕ್ಕೆ ಯಾವಾಗೂ ನಿಮ್ಗ ಮಾಹಿತಿ ಬೇಕು, ಹಣ ಬೇಕು, ಎಲ್ಲಿ ಹೋಗೋದು, ಯಾಕೆ ಇಂಜಿನಿಯರಿಂಗ್ ಕಾಲೇಜ್ ಚಲೋ ಐತಿ, ಯಾಕೆ ಮೆಡಿಕಲ್ ಕಾಲೇಜ್ ಚಲೋ ಐತಿ, ಸಿ ಎ ಏನೇನು ಅಡ್ತಲ್ಲಿ ಬರ್ತಾವು ಇದೆಲ್ಲ ಕೇಳಕ್ಕ ಮೊದ್ಲ ನನಗೆ ಕೇಳಕ್ ಬರ್ತೈತಿ, ಅವ್ರ ಕೇಳಕ್ ಬರ್ತೈತಿ.